ಮಾರ್ನಿಂಗ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಅಚ್ಚು ಚಾನಲ್. ನಾನು ನಿಮ್ಮ ಅಶ್ವಿನಿ. ಮತ್ತೆ ಎಲ್ಲರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ, ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮಕ್ಕಳ ದಿನಾಚರಣೆ ಅಂದರೆ ಮಕ್ಕಳು ಮಾತ್ರ ಆಚರಿಸ್ಬೇಕು ಅಂತ ಇಲ್ಲ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಮಗು ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಸೊ ಪ್ರತಿಯೊಬ್ಬರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಾನು ಸ್ವಲ್ಪ ಹುಷಾರಿಲ್ಲ, ಕಾರಣ ಇವಾಗ ಎದ್ದಿದ್ದೀನಿ ಗಣೇಶ್ಕ ನಾನು ಇಬ್ಬರು. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತು ಥರ್ಸ್ಡೇ ಸ್ಪೆಷಲ್ ವ್ಲಾಗ್ ಸ್ಪೆಷಲ್, ಬನ್ನಿ ಗಂಡು ಬ್ರಶ್ ಮಾಡೋಣ ಹೋಗಿ. ಓಕೆ ಓಕೆ ಬೇಬಿ, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳು. ಹ್ಯಾಪಿ ಚಿಲ್ಡ್ರನ್ಸ್ ಡೇ, ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಓಕೆ ನಾವು ಬ್ರಶ್ ಮಾಡಿ ಆಮೇಲೆ ಸಿಗ್ತೀವಿ, ಬಾಯ್ ಬಾಯ್. ಇಲ್ಲಿ ಗಣೇಶ್ಕ ಅವರ ಅಪ್ಪ ಆಫೀಸ್ ಹೋಗ್ತಾಯಿದ್ರು, ಆವಾಗ ಸ್ವಲ್ಪ ಆಟ ಮಾಡ್ತಿದ್ಲು, ಬಿಕಾಸ್ ಅವ್ರು ಸ್ವಲ್ಪ ಬೇಗ ಹೋಗ್ತಾಯಿದ್ರು ಇವತ್ತು. ಹಾಗಾಗಿ ಅವಳಿಗೆ ಬೇಜಾರಾಯಿತು ಬೇಗ ಹೊರಟಿದ್ದರಿಂದ. ಅವ್ರು ಹೋಗ್ತಿದ್ದ ನಂತರ ನಾ ಪೂರಿ ಮಾಡಲಿಕ್ಕೆ ಬಂದೆ. ಗಣೇಶ್ಕಾಗೆ ಪೂರಿ ಒಳಗೆ ಜೇನುತುಪ್ಪ ಹಾಕಿ ರೋಲ್ ಮಾಡಿ ಕೊಡ್ತೀನಿ. ನಾನು ಮಕ್ಕಳಿಗೆ ಸಕ್ಕರೆ ತುಪ್ಪ, ತುಪ್ಪ ಗುಡ್ ಆ್ಯಕ್ಚುಲಿ ಹೆಲ್ದಿ, ಬಟ್ ಸಕ್ಕರೆ ಕೊಡೋಕ್ಕಿಂತ ಜೇನು ಹಾಕಿ ಕೊಟ್ಟರೆ ಒಳ್ಳೇದಲ್ವಾ, ಹಾಗಾಗಿ ಜೇನನ್ನು ಹಾಕಿ ಕೊಡೋದು. ನಾನು ಅವಳಿಗೆ ಕೊಟ್ಟಾಗೆ ಎಲ್ಲ ಪೂರಿ ಎಲ್ಲ ಆದಮೇಲೆ ಪೂರಿ ವಿತ್ ಆಲು ಗ್ರೇವಿ ಮಾಡ್ತೀವಲ್ಲ ಅದನ್ನು ಮಾಡಿದ್ವಿ. ಸೊ ಇದು ಒಂದು 11 ಗಂಟೆ ಹಂಗೆ ಟೀ ಮಾಡ್ತಾ ಇದ್ದೀನಿ ನಾನು. ಟೀ ಕುಡಿತೀವಿ 11:30 ಹಂಗೆ. 12 ಆಗಿದೆ. ಸೊ ನಮ್ಮದು ಕೆಲಸ ಮುಗೀತು, ಇನ್ಮೇಲೆ ಸ್ನಾನಕ್ಕೆ ಹೊರಟಿದ್ದೇವೆ ನಾವು. ಸ್ನಾನ ಮಾಡಿ ಬರ್ತೇವೆ ನಾವಿಬ್ಬರು. ಓಕೆ ಆಮೇಲೆ ಸಿಗ್ತೇನೆ ನಾನು ನಿಮಗೆ ಸ್ನಾನ ಆದಮೇಲೆ. ನೀಟಾಗಿ ಹೇಳಿ ಸ್ನಾನ ಮಾಡೋಕ್ಕೆ. ಓಕೆ ಹೋಗ್ತೀನಿ, ಆಮೇಲೆ ಸಿಗ್ತೀವಿ. ಬಾಯ್ ಬಾಯ್, ಟೇಕ್ ಕೇರ್. ಸ್ನಾನ ಆಗ್ತಿದ್ದಂಗೆ ಎಲ್ಲ ಫೇಸ್ ಕ್ರೀಮ್ ಎಲ್ಲ ಗಣೇಶ್ಕ ಇವಾಗ ನಾ ಹೇಳ್ದಂಗೆ ಮುಂಚಿನ ವೀಡಿಯೋಲ್ಲಿ ಆಲ್ರೆಡಿ ಹೇಳಿದ್ದೆ, ಅವಳೇ ಹಚ್ಕೊತೀನಿ ಅಂತ ಹೇಳ್ತಾಳೆ. ಸೊ ಅವಳಿಗೆ ಬಿಡ್ತೀನಿ ಹಚ್ಕೊಳ್ಳೋಕ್ಕೆ. ನಾ ಹೇಳ್ಕೊಡ್ತೀನಿ ಅವಳಿಗೆ ಹೇಗೆ ಹಚ್ಚಬೇಕು ಅಂತ ಸ ಕೆಲವೊಮ್ಮೆ. ಅದಾದಮೇಲೆ ತಲೆ ಬಾಚ್ತಾ ಇದ್ದೆ ನಾನು. ತಲೆ ಬಾಚ್ಬೇಕಾದ್ರೆ ಅವ್ರು ಹೇಳ್ತಾಯಿದ್ಲು ಮಶ್ರೂಮ್ ಮಶ್ರೂಮ್ ಅಂದ್ಕೊಂಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹಚ್ತಿದ್ವಿ. ನಂತರ ಬೊಟ್ಟು ಹಿಡಕ್ಕಂತೂ ಕಲರ್ ಸೆಲೆಕ್ಷನ್ ಮಾಡ್ತಾಳೆ, ಡ್ರೆಸ್ ನೋಡ್ತಾಳೆ. ತನ್ನ ಈಗಿನ ಕಾಲದ ಮಕ್ಕಳು ಎಷ್ಟು ಶಾರ್ಪ್ ಇರ್ತಾರೆ ಅಂತ ನಾವು ನೋಡ್ಬೋದು ಇದರಲ್ಲಿ. ಆ ಕಲರ್ ಬೊಟ್ಟಿಡು, ಈ ಡಿಸೈನ್ ಇಡು, ಪ್ರತಿಯೊಂದು ಅಡ್ವೈಸ್ ಬರುತ್ತೆ. ಬೊಟ್ಟಿಡೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಡೈಲಿ ಒಂದೊಂದು ಡಿಸೈನ್ ಇಡ್ತಾ ಇರಬೇಕಾಗತ್ತೆ. ಇವತ್ತು ಆ್ಯಕ್ಚುಲಿ ಅವಳು ಬಟ್ಟೆ ಲೀಫ್ ಶೇಪಲ್ಲಿ ಇತ್ತು, ಲೀಫ್ ಇಡ್ತೀನಿ ಅಂತ ಹೋದೆ, ಅದು ನೆಟ್ಟಗೆ ಬರಲಿಲ್ಲ. ಅವಳು ಕೇಳ್ತಿದ್ಲು ಇದೇನು ಲೀಫ್ ಅಂತ ಕೂಡ ನನಗೆ. ಬಟ್ ನಾ ಟ್ರೈ ಮಾಡಿ ಇಟ್ಟಿದ್ದೆ. ಹಾಗೆ ಅವಳು ನೇಲ್ಸ್ ಎಲ್ಲ ತುಂಬಾ ಬೆಳೆದ್ಬಿಟ್ಟಿತ್ತು ಅಂತ ಕಟ್ ಮಾಡಬೇಕಿತ್ತು, ಅದು ಚುಚ್ಚುತ್ತಿದೆ ಅಂತ ಕೂಡ ಹೇಳಿದ್ಲು. ಡೈಲಿ ಅಷ್ಟೇ, ಕಣ್ಣ ಹತ್ರ ಇಡು ಅಂತಾಳೆ, ಕೆನ್ನೆಯಲ್ಲಿ ಇಡು ಅಂತಾಳೆ, ಎಲ್ಲದನ್ನು ಇಡಬೇಕು, ಇಟ್ಟಿಲ್ಲ ಅಂದರೆ ಕೇಳ್ತಾಳೆ ಇಡು ಅಂತ ಬೇರೆ. ಹಾಗಾಗಿ ಎಲ್ಲದನ್ನು ಮಾಡ್ತೀನಿ ನಾನು ಅವಳಿಗೆ. ಇಟ್ಟ ಮೇಲೆ ಕನ್ನಡಿ ಕೂಡ ನೋಡ್ಕೊಂಬರೋಕ್ಕೆ ಹೋಗ್ತಾಳೆ, ಕರೆಕ್ಟ್ ಇದೆಯಾ ಇಲ್ಲ ಅಂತ. ಸೊ ಇವಾಗ ನೇಲ್ ಕಟ್ ಮಾಡ್ತಾ ಇದ್ದೀನಿ. ನೇಲ್ ಕಟ್ ಕೂಡ ಅವಳು ನೀಟಾಗಿ ಕುತ್ಕೊಂಡು ತೋರಿಸ್ತಾಳೆ. ಸೊ ಇದನ್ನೆಲ್ಲ ನಾವು ಚಿಕ್ಕ ಮಕ್ಕಳಿದ್ದಾನೆ ಒಂದೊಂದು ಹ್ಯಾಬಿಟ್ನ ವೀಕ್ಲಿ ಒನ್ಸ್ ನೇಲ್ ಕಟ್ ಮಾಡೋದಿರಲಿ, ಪ್ರತಿಯೊಂದನ್ನು ಕಲಿಸ್ಕೊಡ್ಬೇಕಾಗತ್ತೆ. ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ ಕಲಿಸ್ಕೊಡೋದು, ಆ್ಯಂಡ್ ಪ್ರತಿಯೊಂದಕ್ಕೂ ಅಪ್ರಿಷಿಯೇಟ್ ಕೂಡ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಎಸ್ ವಿ ಆರ್ ಡನ್. ನಾವು ಸ್ನಾನ ಆಗಿ ಗಣೇಶ್ ಕಂಗೆ ನೇಲ್ ಕಟ್ ಎಲ್ಲ ಇತ್ತು, ಇವತ್ತು ಮಾಡಿ ಆಯಿತು. ಇವಾಗ ಕೆಳಗೆ ಊಟ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಐ ಮೀನ್ ಫಸ್ಟು ದೇವರಿಗೆ ಪ್ರಾರ್ಥನೆ ಮಾಡಿ ನಂತರ ಏನಿದ್ರು ಮುಂದಿನ ಊಟ ಇಲ್ಲ ಏನು ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತೀವಿ. ಮಾತಾಡೋದಕ್ಕಿಂತ ಟಿ ವಿ ನೋಡ್ತೀವಿ ನಾವು. ಇಲ್ಲಿ ನಾ ಹೇಳ್ದಂಗೆ ದೇವರಿಗೆ ಪ್ರಾರ್ಥನೆ ಮಾಡಿ ನೆಕ್ಸ್ಟು ಊಟಕ್ಕೆ ಹೋಗ್ತೀನಿ. ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಒಂದು ಹೆಲ್ದಿ ಟಿಪ್ಸ್, 4 ಬಗೆಯ ನೀರಿನ ಬಗ್ಗೆ ನಾನು ಇವತ್ತು ಈ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ತ್ವಚೆ ಹಾಗೆ ನಿಮ್ಮ ಆರೋಗ್ಯ ಕಾಪಾಡಲು 4 ಬಗೆಯ ನೀರುಗಳು. ಸೊ ಊಟ ಮನು ಬಂದು ಇವತ್ತು ತೋರಿಸ್ಬೇಕು. ಇದು ಚಪ್ರದವರೆಕಾಯಿ ಪಲ್ಯ, ಇದು ಹುರುಳಿಕಾಳಿನ ಸೂಪ್, ಇದು ಮಸ್ಸೊಪ್ಪು, ಹಾಗೆ ವೈಟ್ ರೈಸ್. ಇದು ನಮ್ಮ ಇವತ್ತಿನ ಮೆನು. ಗಣೇಶ್ಕಾಗೆ ಸೂಪ್, ಹುರುಳಿಕಾಳು ಸೂಪ್ ಮತ್ತು ಚಪ್ರದವರೆಕಾಯಿ, ಹಾಗೆ ಸ್ವಲ್ಪ ಮಸ್ಸೊಪ್ಪನ್ನು ಕೂಡ ಹಾಕ್ಕೊಂಡು ತಿನ್ನಿಸ್ತೀನಿ.
ಇದು ಅವಳ ರೈಮ್ಸ್ ಟೈಮ್. ಊಟ ಆದಮೇಲೆ ಸ್ವಲ್ಪ ಹೊತ್ತು ರೈಮ್ಸ್ ನೋಡ್ತಾಳೆ. ಊಟ ಮಾಡಬೇಕಾದ್ರೆ ಇತ್ತೀಚೆಗೆ ನಾನು ಹಾಕ್ತಿಲ್ಲ ರೈಮ್ಸ್ನ, ಊಟ ಆದಮೇಲೆ ಒಂದು 10 ನಿಮಿಷ ಇಲ್ಲ ಮ್ಯಾಕ್ಸಿಮಮ್ ಅರ್ಧ ಗಂಟೆ ಹೋಗುತ್ತೆ, 1/2 ಗಂಟೆಯಿಂದ ಅರ್ಧ ಗಂಟೆ. ಇವತ್ತು ಕನಿಷ್ಕಾ ತಾನು ತಾನೇ ಮಲ್ಕೊಂಡ್ಳು. ನಾನು ವಿಡಿಯೋ ಎಡಿಟ್ ಮಾಡ್ತಾಯಿದ್ದೆ ಫೋನಲ್ಲಿ, ಅವಳೇ ಮಲ್ಕೊಂಬಿಟ್ಲು. ಭಾಳ ಚೆನ್ನಾಗಿ ಅನ್ನಿಸ್ತು ನನಗೆ. ಸ್ನೇಹಿತರೆ, ಇವಾಗ 6:00 ಆಗಿದೆ, ಕನಿಷ್ಕಾ 4 ಗಂಟೆಗೆ ಮಲ್ಕೊಂಡ್ಳು, ಇವಾಗ 6 ಗಂಟೆಗೆ ಎದ್ದಿದ್ದಾಳೆ. ನಾವು ಕೆಳಗೆ ಹೋಗ್ತಾ ಇದ್ದೇವೆ. ನಾನು ಇಲ್ಲಿಗೆ ವ್ಲಾಗ್ನ ಮುಗಿಸ್ತೇನೆ, ಕಾರಣ ನನ್ನ ಫೋನ್ ಚಾರ್ಜಿಗೆ ಹಾಕಬೇಕು, ಮತ್ತು ನಾನು ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಇಲ್ಲಿಗೆ ಮುಗಿಸ್ತೇನೆ. ಸೊ ನಡುಲಿ ನಾನು ನಿಮಗೆ ಹೇಳಿದ್ನಲ್ಲ, ಒಂದು ಟಿಪ್ ಖಂಡಿತವಾಗ್ಲೂ ಕಾದಿರುತ್ತೆ. ಗಣೇಶ್ಗೆ ಆರೆಂಜ್ ತಿನ್ನೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ, ಕೆಳಕ್ಕೆ ಹೋಗ್ತಿದ್ದಂಗೆ ಅವ್ರು ಹಾಲು ಕುಡಿಯಲ್ಲಂತೆ. ಆರೆಂಜ್ ತಿಂತಾರಂತೆ ಹೆಲ್ದಿ ಹೆಲ್ದಿ ಗಣೇಶ್ಕಾ ಅಲ್ಲಮ್ಮ, ಹೆಲ್ದಿ ಹೆಲ್ದಿ ಗಣೇಶ್ಕಾ. ಎಸ್, ಒಂದು ಟಿಪ್ ಶೇರ್ ಮಾಡ್ತೀನಿ ಅಂತ ಹೇಳಿದೆ. ಏನಂದರೆ ಟಿಪ್ ಬಂದು ನೀರಲ್ಲಿ ಬಂದು 4 ಥರದ ನೀರುಂಟು ಸ್ನೇಹಿತರೆ. ಏನಿದು 4 ಥರ ನೀರು ಅಂತ ಕೇಳಬೇಡಿ, ಖಂಡಿತವಾಗ್ಲೂ ಉಂಟು. ಏನಂದರೆ ಒಂದು ಅಕ್ಕಿ ತೊಳೆದ ನೀರು, ಇನ್ನೊಂದು ಸೋಂಪಿನ ನೀರು, ಇನ್ನೊಂದು ನಿಂಬೆ ನೀರು, ಹಾಗೆ ಮತ್ತೊಂದು ಬಂದು ಶುಂಠಿ ನೀರು. ಒಂದೊಂದಕ್ಕೂ ಒಂದೊಂದು ಬೆನಿಫಿಟ್ ಇದೆ. ಅಕ್ಕಿ ನೀರಿಂದ ತ್ವಚೆಗೆ ಹಾಗೆ ನಮ್ಮ ಕೂದಲಿಗೆ ಭಾಳ ಒಳ್ಳೆಯದಿದೆ, ಹಾಗೆ ಶುಂಠಿ ನೀರು ಬಂದು ಶೀತ ಕೆಮ್ಮು ಇದಕ್ಕೆಲ್ಲ ಭಾಳ ಒಳ್ಳೆಯದು ಶುಂಠಿ ನೀರು. ಹಾಗೆ ನಿಂಬೆ ನೀರು ಬಂದು ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಕ್ಕೆ ಹೆಲ್ಪ್ ಮಾಡ್ತದೆ, ಮತ್ತು ಅದು ಕೂಡ ತ್ವಚೆಗೆ ಕೂಡ ಹೆಲ್ಪ್ ಮಾಡುತ್ತೆ, ಹೊಟ್ಟೆ ಕರಗಲು ಕೂಡ ಹೆಲ್ಪ್ ಮಾಡುತ್ತೆ. ಇನ್ನು ಸೋಂಪಿನ ನೀರು ಬಂದು ಜೀರ್ಣಕ್ರಿಯೆ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ, ಮತ್ತು ಸಣ್ಣ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಈ 4 ನೀರು ತುಂಬ ಬೆನಿಫಿಷಿಯಲ್ ಇದೆ. ಸೊ ಇದನ್ನು ಕುಡಿಯಿರಿ ಅವಾಗವಾಗ ಅಂತ ಹೇಳ್ತಾ, ಈ ಟಿಪ್ ನಿಮಗೆ ಹಾಗೆ ಗೆಸ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ, ಹಾಗೆ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯನ ತಪ್ಪದೆ ತಲ್ಸಿ. ಬಾಯ್ ಬಾಯ್, ನಾವು ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀವಿ. ಟೇಕ್ ಕೇರ್. ಹ್ಯಾಪಿ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಬಾಯ್ 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 ಬಾಯ್, ಲವ್ ಯು ಆಲ್. ಹೇಳು ಆಮೇಲೆ.